ವೀಕ್ಷಕರೆ ನಾವೆಲ್ಲ ಸೂಪರ್ ಹೀರೋಸ್ ಮೂವೀಸ್ ಅಂಡ್ ಕಾರ್ಟೂನ್ಸ್ ಗಳನ್ನು ತುಂಬಾ ಇಷ್ಟಪಟ್ಟು ನೋಡುತ್ತೇವೆ ಕೆಲವು ಸಾರಿ ನಮಗೂ ಕೂಡ ಅಂತ ಸೂಪರ್ ಪವರ್ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಅಲ್ಲವಾ ಎಂದು ಅಂದುಕೊಳ್ಳುತ್ತೇವೆ ಆದರೆ ನಾವೆಲ್ಲ ನಾರ್ಮಲ್ ಪೀಪಲ್ ಆಗಿದ್ದು ಈ ಮಾತು ನಮಗೆಲ್ಲರಿಗೂ ವರ್ತಿಸುವುದಿಲ್ಲ ಏಕೆಂದರೆ ನಿಮಗೆ ಗೊತ್ತಾ ನಮ್ಮ ಭೂಮಿಯ ಮೇಲೆ ಸುಮಾರು 60 ವರ್ಷಗಳವರೆಗೆ ನಿದ್ದೆಯನ್ನೇ ಮಾಡದೆ ಇರುವ ವ್ಯಕ್ತಿ ಇದ್ದಾನೆ ಎಂದು ಹಾಗೆಯೇ 500 ಮನೆಗಳಿಗೆ ಬೇಕಾಗಿರುವಂತಹ ವೋಲ್ಟೇಜ್ ಇರುವ ಪವರ್ ಅನ್ನು ಒಬ್ಬ ವ್ಯಕ್ತಿ ಟಚ್ ಮಾಡಿದರೂ ಕೂಡ ಆತನಿಗೆ ಏನು ಆಗುವುದಿಲ್ಲವೆಂಬ ಸಂಗತಿ ನಿಮಗೆ ಗೊತ್ತಾ ಹಂಡ್ ಒಬ್ಬ ವ್ಯಕ್ತಿಗೆ ನಮ್ಮ ಬಾಡಿಯಲ್ಲಿರುವ ಮೂಳೆಗಳನ್ನು ಸಹ ಸ್ಕ್ಯಾನ್ ಮಾಡಬಲ್ಲಂತಹ ಶಕ್ತಿ ಹೊಂದಿರುವ ಕಣ್ಣುಗಳಿವೆ ಎಂಬುದು ನಿಮಗೆ ಗೊತ್ತಾ ಇಂತಹ ಎಷ್ಟೋ ಇಂಟರೆಸ್ಟಿಂಗ್ ವಿಚಾರಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಂಬರ್ 1 ಈತನ ಹೆಸರು ಲಿಯುತೋ ಲಿನ್ ಈತನು ಮಲೇಷಿಯಾಗೆ ಸೇರಿದ ವ್ಯಕ್ತಿಯಾಗಿದ್ದು ಈತನ ದೇಹದ ಮೇಲೆ ಐರನ್ ಅಂಡ್ ಸ್ಟೀಲ್ ವಸ್ತುಗಳು ಅಂಟಿಕೊಳ್ಳುತ್ತವೆ ಅಂದರೆ ಆತನ ಶರೀರ ಒಂದು ಮ್ಯಾಗ್ನೆಟ್ ನ ರೀತಿಯಲ್ಲಿ ವರ್ಕ್ ಮಾಡುತ್ತದೆ ಈತನ ದೇಹಕ್ಕೆ ಕಬ್ಬಿಣವನ್ನು ಅಂಟಿಸಿಕೊಳ್ಳುವ ಸೂಪರ್ ಪವರ್ ಇದೆ ಈ ವ್ಯಕ್ತಿಗೆ ಈ ರೀತಿಯಾದಂತಹ ಸೂಪರ್ ಪವರ್ ಇದೆ ಎಂದು ಆತನಿಗೆ 63 ವರ್ಷಗಳಿದ್ದಾಗ ಗೊತ್ತಾಗುತ್ತದೆ ಆತನ ಶರೀರದ ಮೇಲೆ 2 ಕೆಜಿ ತೂಕವಿರುವ ಯಾವುದೇ ರೀತಿಯಾದಂತಹ ಮೆಟಲ್ ವಸ್ತು ಅಂಟಿಕೊಳ್ಳುತ್ತದೆ ಒಟ್ಟಾರೆಯಾಗಿ 36 ಕೆಜಿ ತೂಕವಿರುವ ವಸ್ತುಗಳನ್ನು ಆತನು ತನ್ನ ಶರೀರದ ಮೇಲೆ ಅಂಟಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದ್ದನು ಇಂತಹ ಪವರ್ ನಿಂದ ಆತನು ತನ್ನ ಶರೀರದ ಮೂಲಕ ಒಂದು ಕಾರನ್ನು ಕೂಡ ಪುಲ್ ಮಾಡತೊಡಗಿದನು ಮಲೇಷಿಯಾದಲ್ಲಿನ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಎನ್ನುವ ಪ್ರೊಫೆಸರ್ಸ್ ಈತನಿಗೆ ಈ ರೀತಿಯಾದಂತಹ ಶಕ್ತಿ ಹೇಗೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಆತನ ಮೇಲೆ ಕೆಲವು ಟೆಸ್ಟ್ಗಳನ್ನು ಮಾಡಿದರು ಆ ಟೆಸ್ಟ್ಗಳಲ್ಲಿ ಅಸಲಿಯ ಸಂಗತಿ ಹೊರಬಿದ್ದಿತು ಅದೇನೆಂದರೆ ಆತನ ಶರೀರವನ್ನು ನಮ್ಮ ಶರೀರದೊಂದಿಗೆ ಹೋಲಿಸಿದರೆ ಆತನಿಗೆ ಹೆಚ್ಚಿನ ಫ್ರಿಕ್ಷನ್ ಇರುತ್ತದೆ ಈ ಫ್ರಿಕ್ಷನ್ ಇಂದ ಆತನ ಶರೀರ ಸ್ಟಿಕ್ಕಿ ಆಗಿರುತ್ತದೆ ಈ ಸ್ಟಿಕ್ಕಿ ನೇಚರ್ ನಿಂದ ಆತನ ಶರೀರದ ಮೇಲೆ ವಸ್ತುಗಳು ಅಂಟಿಕೊಳ್ಳುತ್ತವೆ ಈ ವ್ಯಕ್ತಿಯ ಶರೀರದ ಮೇಲೆ ಟಾಲ್ಕಮ್ ಪೌಡರ್ ಅನ್ನ ಚೆಲ್ಲುವುದರ ಮೂಲಕ ಈ ವಿಷಯವನ್ನ ತಿಳಿದುಕೊಳ್ಳಲಾಯಿತು ಟಾಲ್ಕಮ್ ಪೌಡರ್ ಹಾಕಿದ್ದರಿಂದ ಆತನ ಶರೀರದ ಮೇಲೆ ಯಾವ ವಸ್ತುವನ್ನು ಇಟ್ಟರೂ ಕೂಡ ಜಾರಿ ಹೋಗುತ್ತಿತ್ತು ಈತನು 2013ರಲ್ಲಿ ಮರಣ ಹೊಂದಿದನು ನೆಕ್ಸ್ಟ್ ನಂಬರ್ 2 ಈಕೆಯ ಹೆಸರು ನತಾಶಾ ಡೆಮ್ಕಿನ ಈ ಮಹಿಳೆ ರಷ್ಯಾಗೆ ಸೇರಿದವಳಾಗಿದ್ದು ಈಕೆಯ ಕಣ್ಣುಗಳು ಎಕ್ಸ್ರೇ ರೀತಿಯಲ್ಲಿ ಕೆಲಸ ಮಾಡುತ್ತವೆ ನಮ್ಮ ಕಣ್ಣುಗಳಿಗೆ ಕೇವಲ ಎದುರಿಗೆ ಇರುವ ವ್ಯಕ್ತಿಗಳ ಫಿಸಿಕಲ್ ಅಪಿಯರೆನ್ಸ್ ಮಾತ್ರ ಕಾಣುತ್ತವೆ ಆದರೆ ಈ ಮಹಿಳೆಗೆ ಬಾಡಿಯ ಒಳಗಿರುವ ಬೋನ್ಸ್ಗಳು ಸಹ ಕಾಣುತ್ತವೆ ಆಕೆಗೆ ತನ್ನ 17ನೇ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಪವರ್ ಇದೆ ಎಂದು ಗೊತ್ತಾಗುತ್ತದೆ ಒಂದು ದಿನ ಮನೆಯಲ್ಲಿದ್ದಾಗ ಆಕೆಗೆ ಸಡನ್ ಆಗಿ ಆಕೆ ಎದುರಿಗೆ ಇದ್ದ ತಾಯಿಯ ಬಾಡಿಯಲ್ಲಿರುವ ಇಂಟರ್ನಲ್ ಆರ್ಗನ್ಸ್ಗಳು ಕಾಣುತ್ತವೆ ಈ ವಿಷಯವನ್ನ ಕೂಡಲೇ ಆಕೆ ತನ್ನ ತಾಯಿಗೆ ಹೇಳುತ್ತಾಳೆ ಹೀಗೆ ಈ ವಿಚಾರ ಅವರಿರುವ ಸಿಟಿಯ ತುಂಬಾ ಹರಡುತ್ತದೆ ಕೆಲವು ಜನ ಮೆಡಿಕಲ್ ಕನ್ಸಲ್ಟೇಷನ್ಗಾಗಿ ಅವರ ಮನೆಗೆ ಬರಲು ಪ್ರಾರಂಭಿಸಿದರು 2004ರಲ್ಲಿ ಯುಕೆ ನ್ಯೂಯಾರ್ಕ್ ಜಪಾನ್ ದೇಶಗಳು ಆಕೆ ಟ್ಯಾಲೆಂಟ್ ಅನ್ನ ತನ್ನ ದೇಶದ ಜನತೆಗೆ ತೋರಿಸು ಎಂದು ಆಕೆಯನ್ನ ಆಹ್ವಾನಿಸಿದರು ಆ ಹುಡುಗಿಗೆ ಇದ್ದ ಸೂಪರ್ ಪವರ್ ನಿಜವೋ ಅಥವಾ ಸುಳ್ಳೋ ಎಂಬುದನ್ನ ತಿಳಿದುಕೊಳ್ಳಲು ಕೆಲವು ಟೆಸ್ಟ್ಗಳನ್ನು ಸಹ ಮಾಡಲಾಯಿತು ಕೆಲವು ಜನ ಪೇಷಂಟ್ಗಳನ್ನ ಆಕೆ ಮುಂದೆ ಕೂರಿಸಿ ಅವರ ಬಾಡಿಯಲ್ಲಿರುವ ಪ್ರಾಬ್ಲಮ್ಸ್ಗಳನ್ನ ಹೇಳು ಎಂದು ಆ ಹುಡುಗಿಗೆ ಕೇಳಲಾಯಿತು ಆಗ ಆ ಹುಡುಗಿ ಅವರ ಪ್ರಾಬ್ಲಮ್ಸ್ಗಳೆಲ್ಲವನ್ನ ಕರೆಕ್ಟ್ ಆಗಿ ಹೇಳಿದ್ದರಿಂದ ಅಲ್ಲಿ ನೆರೆದಿದ್ದ ಜನರೆಲ್ಲ ಒಂದು ಕ್ಷಣ ಶಾಕ್ ಆದರು ಆದರೆ ಕೆಲವು ಟೆಸ್ಟ್ಗಳಲ್ಲಿ ಆ ಹುಡುಗಿ ಫೇಲ್ ಆದಳು ಅದಕ್ಕೆ ಕೆಲವು ಮಂದಿ ಆಕೆಯನ್ನ ಕ್ರಿಟಿಸೈಸ್ ಕೂಡ ಮಾಡಿದರು ಆಕೆ ಜಸ್ಟ್ ಗೆಸ್ ಮಾಡಿ ಹೇಳುತ್ತಿದ್ದಾಳೆಂದು ಬೇರೆಯವರೊಂದಿಗೆ ಹೋಲಿಸಿದರೆ ಈಕೆ ಗೆಸ್ಸಿಂಗ್ ಹೆಚ್ಚು ಪರ್ಸೆಂಟ್ ನಲ್ಲಿ ಕರೆಕ್ಟ್ ಆಗಿ ಆಗುತ್ತಿದೆ ಎಂದು ಅದಕ್ಕೂ ಮಿಂಚಿದ್ದು ಯಾವುದು ಇಲ್ಲವೆಂದು ಕೆಲವು ಜನರು ಟೀಕಿಸತೊಡಗಿದರು ನೆಕ್ಸ್ಟ್ ನಂಬರ್ 3 ಈತನ ಹೆಸರು ರಾಜಮೋಹನ್ ನಾಯರ್ ವೀಕ್ಷಕರೇ ಕರೆಂಟ್ ಅನ್ನ ನೀವು ಟಚ್ ಮಾಡಿದರು ನಾನು ಟಚ್ ಮಾಡಿದರು ಹಾಗೂ ಯಾರೇ ಟಚ್ ಮಾಡಿದರು ಮೇಲೆ ಹೋಗುವುದು ಪಕ್ಕ ಆದರೆ ಇದು ರಾಜಮೋಹನ್ ನಾಯರ್ ವಿಚಾರದಲ್ಲಿ ಅಲ್ಲ ಆತನಿಗೆ ಕರೆಂಟ್ ವೈರ್ ಟಚ್ ಮಾಡಿದರೆ ಶಾಕ್ ತಟ್ಟುವುದಿಲ್ಲ ಕರೆಂಟ್ಗೆ ಆತನ ಬಾಡಿ ಒಂದು ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತದೆ ತನ್ನ ಕೈಯಲ್ಲಿ ಕರೆಂಟ್ ವೈರ್ ಅನ್ನ ಹಿಡಿದುಕೊಂಡು ಬಲ್ಬ್ ಅನ್ನ ಅಂಟಿಸಬಲ್ಲನು ರಾಜಮೋಹನ್ ನಾಯರ್ ಚಿಕ್ಕ ವಯಸ್ಸಿನವನಿದ್ದಾಗಲೇ ಅವರ ಅಮ್ಮ ತೀರಿಕೊಂಡರು ನೋವಿನಿಂದ ಆಗ ಆತನು ಸೂಸೈಡ್ ಮಾಡಿಕೊಳ್ಳಬೇಕೆಂದು ತನ್ನ ಮನೆಯ ಪಕ್ಕದಲ್ಲಿರುವ ಟ್ರಾನ್ಸ್ಫಾರ್ಮರ್ ಅನ್ನ ಹತ್ತಿ ಕರೆಂಟ್ ವೈರ್ ಅನ್ನ ಹಿಡಿದುಕೊಳ್ಳುತ್ತಾನೆ ಆದರೆ ಆತನಿಗೆ ಏನೂ ಆಗುವುದಿಲ್ಲ ಆಗಲೇ ಆತನಿಗೆ ಈ ರೀತಿಯಾದಂತಹ ಸೂಪರ್ ಪವರ್ ಇದೆ ಎಂದು ಅರ್ಥವಾಗುತ್ತದೆ ಈತನ ಮೇಲೆ ಕೆಲವು ಡಾಕ್ಯುಮೆಂಟರೀಸ್ಗಳನ್ನು ಕೂಡ ತೆಗೆಯಲಾಗಿದೆ ಈತ ಕೇರಳಗೆ ಸೇರಿದ ವ್ಯಕ್ತಿಯಾಗಿದ್ದಾನೆ ನಂಬರ್ 4 ದೀಪಕ್ ಜಾಂಗ್ರಾ
ಈ ವ್ಯಕ್ತಿಯೂ ಕೂಡ ಕರೆಂಟ್ ಶಾಕ್ ಅನ್ನು ತಡೆದುಕೊಳ್ಳಬಲ್ಲನು 11000 ವೋಲ್ಟ್ಸ್ ವೈರ್ ಅನ್ನು ಟಚ್ ಮಾಡಿದರೂ ಕೂಡ ಈ ವ್ಯಕ್ತಿಗೆ ಏನು ಆಗುವುದಿಲ್ಲ 500 ಹೌಸಸ್ ಗೆ ಬೇಕಾಗಿರುವ ವೋಲ್ಟೇಜ್ ಅನ್ನು ಆತನ ಬಾಡಿ ರೆಸಿಸ್ಟ್ ಮಾಡಿಕೊಳ್ಳಬಲ್ಲಂತಹ ಶಕ್ತಿಯನ್ನು ಹೊಂದಿದೆ ಆತನ ಸುತ್ತಮುತ್ತಲಿನವರು ಯಾವುದಾದರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಗಳು ಉಂಟಾದಾಗ ರಿಪೇರಿ ಮಾಡಲು ಈ ವ್ಯಕ್ತಿಯನ್ನ ಕರೆಯುತ್ತಾರೆ ಒಂದು ದಿನ ಅವರ ಮನೆಯಲ್ಲಿ ಹೀಟರ್ ಕೆಟ್ಟು ಹೋದಾಗ ಅವರ ತಾಯಿ ಅವನಿಗೆ ಅದು ಏನು ಆಗಿದೆ ನೋಡು ಎಂದು ಹೇಳುತ್ತಾರೆ ಆಗ ಆ ಹುಡುಗ ಅದನ್ನ ರಿಪೇರಿ ಮಾಡುತ್ತಿರುವಾಗ ಆತನಿಗೆ ಗೊತ್ತಿಲ್ಲದ ಹಾಗೆ ಸಡನ್ ಆಗಿ ಆ ವೈರ್ ಆತನ ಕೈಗೆ ಟಚ್ ಆಗುತ್ತದೆ ಆದರೂ ಕೂಡ ಆತನಿಗೆ ಏನು ಆಗುವುದಿಲ್ಲ ಆಗ ಆತನಿಗೆ ತಿಳಿಯುತ್ತದೆ ತನಗೆ ಈ ರೀತಿಯಾದಂತ ಸೂಪರ್ ಪವರ್ ಇದೆ ಎಂದು ನಂಬರ್ 5 ಈತನ ಹೆಸರು ಐಸಾ ಓ ಮಚ್ಚಿ ಇವನು ಜಪಾನ್ ಗೆ ಸೇರಿದ ವ್ಯಕ್ತಿಯಾಗಿದ್ದು ನೀವು ತುಂಬಾ ಸಿನಿಮಾಗಳಲ್ಲಿ ಸ್ಯಾಮುರಾಯ್ ಅನ್ನು ನೋಡಿರುತ್ತೀರಾ ಕತ್ತಿವಿದ್ಯೆಯಲ್ಲಿ ಈತನನ್ನ ಮಿಂಚಿದವರು ಇಲ್ಲ 3 ಮಿನಿಟ್ಸ್ ನಲ್ಲಿ 252 ಸ್ಟ್ರಾಂಗ್ ಮ್ಯಾಟ್ ಗಳನ್ನು ಕಟ್ ಮಾಡಿದ್ದರಿಂದ ಈತನ ಹೆಸರು ಗಿನ್ನಿಸ್ ಬುಕ್ ಸೇರಿತು ಈತ ಮಾಡುವ ಆಕ್ಷನ್ ಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅಷ್ಟು ಫಾಸ್ಟ್ ಆಗಿ ಆತನ ಕತ್ತಿಯ ಮೂಲಕ ಏನನ್ನಾದರೂ ಸಹ ಕಟ್ ಮಾಡಬಲ್ಲನು ಈ ವ್ಯಕ್ತಿ ಒಂದು ಸಾರಿ 350 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ನಲ್ಲಿ ಒಂದು ಬುಲೆಟ್ ಬರುತ್ತಿರುವಾಗ ಆತನ ಕತ್ತಿಯ ಮೂಲಕ ಆ ಬುಲೆಟ್ ಅನ್ನು ಸ್ಟಾಪ್ ಮಾಡಿದನು ಈಗ ನೀವೇ ಊಹಿಸಿಕೊಳ್ಳಿ ಆತನಿಗೆ ಎಷ್ಟರ ಮಟ್ಟಿಗೆ ಸೂಪರ್ ಪವರ್ ಇದೆ ಎಂದು ಈತನಿಗೆ ಈ ಸೂಪರ್ ಪವರ್ ಬರಲು ಕಾರಣ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ತೆಗೆದುಕೊಂಡಿದ್ದರಿಂದ ಈತನಿಂದ ನಮಗೆ ಒಂದು ವಿಷಯ ತಿಳಿದು ಬರುತ್ತದೆ ಪ್ರಾಕ್ಟೀಸ್ ಅಂಡ್ ಡೆಡಿಕೇಶನ್ ಇದ್ದರೆ ಇಂಪಾಸಿಬಲ್ ಕೂಡ ಪಾಸಿಬಲ್ ಆಗುತ್ತದೆ ಎಂದು ನೆಕ್ಸ್ಟ್ ನಂಬರ್ 6 ಈತನ ಹೆಸರು ತೈಗೋಕ್ ವೀಕ್ಷಕರೇ ಈಗ ಈ ವ್ಯಕ್ತಿಯ ವಯಸ್ಸು 81 ವರ್ಷ ಈ ವ್ಯಕ್ತಿಗೆ 1962 ರಲ್ಲಿ ಫೀವರ್ ಬಂದಿತ್ತು ಅಂದಿನಿಂದ ಇಂದಿನವರೆಗೂ ಈ ವ್ಯಕ್ತಿ ನಿದ್ದೆ ಮಾಡಿಲ್ಲ ಹಾಗೆ ಆತನು ನಿದ್ರೆ ಮಾಡಬೇಕೆಂದು ಹೋದರೂ ಕೂಡ ನಿದ್ರೆ ಬರುವುದಿಲ್ಲ ಅಂದರೆ ಈ ವ್ಯಕ್ತಿಯು ಸುಮಾರು 60 ವರ್ಷಗಳವರೆಗೆ ನಿದ್ದೆ ಮಾಡಿಲ್ಲ ಡಾಕ್ಟರ್ ಹತ್ತಿರ ಹೋಗಿ ತೋರಿಸಿಕೊಂಡರೂ ಕೂಡ ಆತನಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಎಂದು ಹೇಳುತ್ತಾರೆ ಪವರ್ಫುಲ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಗಳನ್ನ ಯೂಸ್ ಮಾಡಿದರೂ ಕೂಡ ಆತನಿಗೆ ನಿದ್ದೆ ಬರುವುದಿಲ್ಲವೆಂದು ಹೇಳಲಾಗುತ್ತದೆ ಈ ವಿಷಯವನ್ನ ಕುರಿತು ಆತನ ವೈಫ್ ಗೆ ಕೇಳಿದಾಗ ಈತ ನಿದ್ರೆ ಮಾಡಿರುವುದೇ ನಾನು ನೋಡಿಲ್ಲವೆಂದು ಹೇಳುತ್ತಾಳೆ ನಂಬರ್ 7 ಈತನ ಹೆಸರು ಸ್ಟಿಂಗ್ ಸೆವೆರಿನ್ ಸೇನ್ ಈತನನ್ನ ಆಕ್ವಾಮ್ಯಾನ್ ಎಂದು ಸಹ ಕರೆಯಲಾಗುತ್ತದೆ ಏಕೆಂದರೆ ಈ ವ್ಯಕ್ತಿ ನೀರಿನ ಒಳಗೆ ಉಸಿರಾಟವನ್ನ ತೆಗೆದುಕೊಳ್ಳದ ಹಾಗೆ 22 ನಿಮಿಷಗಳವರೆಗೆ ಇರಬಲ್ಲಂತಹ ಸೂಪರ್ ನ್ಯಾಚುರಲ್ ಪವರ್ ಅನ್ನ ಹೊಂದಿದ್ದಾನೆ ಈ ಪವರ್ ನಿಂದಾಗಿಯೇ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿದ್ದಾನೆ ಆತನ ಶ್ವಾಸಕೋಶಗಳನ್ನ ಗಮನಿಸಿದರೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ದೊಡ್ಡದಾಗಿವೆ ಈ ಕಾರಣದಿಂದಾಗಿಯೇ ಈ ವ್ಯಕ್ತಿಗೆ ಈ ರೀತಿಯಾದಂತಹ ನ್ಯಾಚುರಲ್ ಪವರ್ ದೊರಕಿದೆ ನೆಕ್ಸ್ಟ್ ನಂಬರ್ 9 ಈತನ ಹೆಸರು ಡೇನಿಯಲ್ ಬ್ರೌನಿಂಗ್ ಸ್ಮಿತ್ ಈತನ ವಯಸ್ಸು 44 ವರ್ಷ ಈ ವ್ಯಕ್ತಿ ತನ್ನ ಶರೀರವನ್ನ ರಬ್ಬರ್ ನ ಹಾಗೆ ಬೆಂಡ್ ಮಾಡುತ್ತಾನೆ ಹೀಗಾಗಿ ಈತನನ್ನ ರಬ್ಬರ್ ಬಾಯ್ ಎಂದು ಸಹ ಕರೆಯಲಾಗುತ್ತದೆ ಈ ವ್ಯಕ್ತಿ ತನ್ನ ಬಾಡಿಯನ್ನ ಒಂದು ಚಿಕ್ಕ ಬಾಕ್ಸ್ ನಲ್ಲಿ ಸಹ ಸೇರಿಸಬಲ್ಲನು ಹಾಗಾಗಿ ಮೋಸ್ಟ್ ಫ್ಲೆಕ್ಸಿಬಲ್ ಮ್ಯಾನ್ ಆಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸೇರಿದ್ದಾನೆ ಈ ಫ್ಲೆಕ್ಸಿಬಲ್ ಬಾಡಿ ಆತನಿಗೆ ಹುಟ್ಟಿನಿಂದಲೇ ದೊರಕಿದ ಗಾಡ್ ಗಿಫ್ಟ್ ಆಗಿದೆ ಆದರೆ ಇದು ತನಗೆ ಕಲಿಯುವುದರ ಮೂಲಕ ಬಂದಿರುವಂತಹದ್ದಲ್ಲ ಟಿವಿ ಶೋಗಳನ್ನ ಮಾಡುತ್ತಾ ಹಣವನ್ನ ಗಳಿಸುತ್ತಿದ್ದಾನೆ ನಮ್ಮ ಭಾರತದಲ್ಲೂ ಕೂಡ ಒಬ್ಬ ರಬ್ಬರ್ ಮ್ಯಾನ್ ಇದ್ದಾನೆ ಆತನ ಹೆಸರು ವಿಜಯ್ ಶರ್ಮಾ ಈತನಿಗೆ ಇರುವ ಫ್ಲೆಕ್ಸಿಬಿಲಿಟಿ ಪವರ್ ನಿಂದ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ರಬ್ಬರ್ ಮ್ಯಾನ್ ಎಂಬ ಟೈಟಲ್ ಅನ್ನ ಪಡೆದಿದ್ದಾನೆ ಚಿಕ್ಕವನಿದ್ದಾಗ ಜಾಕಿ ಚಾನ್ ಮೂವೀಸ್ ಗಳನ್ನ ನೋಡಿ ಆತನ ಹಾಗೆ ಸ್ಟಂಟ್ಸ್ ಗಳನ್ನ ಮಾಡಬೇಕೆಂದುಕೊಳ್ಳುತ್ತಾನೆ ಹಾಗೆ ಸ್ಟಂಟ್ಸ್ ಗಳನ್ನ ಕಲಿಯುತ್ತಿರುವಾಗ ತನ್ನ ಬಾಡಿಗೆ ಎಲಾಸ್ಟಿಸಿಟಿ ಪವರ್ ಇದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ನೆಕ್ಸ್ಟ್ ನಂಬರ್ 10 ಈತನ ಹೆಸರು ಗೈನೋ ಮ್ಯಾಟಿನೋ ಈ ವ್ಯಕ್ತಿಯ ತಲೆಯ ಮೇಲೆ ಸುತ್ತಿಗೆಯಿಂದ ಹೊಡೆದರೂ ಕೂಡ ಆತನಿಗೆ ಏನೂ ಆಗುವುದಿಲ್ಲ 17 ಅಡಿಗಳ ಎತ್ತರದಿಂದ ಬೌಲಿಂಗ್ ಬಾಲ್ಸ್ ಅನ್ನ ಆತನ ತಲೆಯ ಮೇಲೆ ಹಾಕಿದರೂ ಕೂಡ ಏನೂ ಆಗುವುದಿಲ್ಲ ತನ್ನ ತಲೆಯ ಮೂಲಕ 45 ಕಾಂಕ್ರೀಟ್ ಬ್ಲಾಕ್ಸ್ ಗಳನ್ನ ಹೊಡೆಯುವುದರ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅನ್ನ ಸೇರಿದ್ದಾನೆ ನಮ್ಮ ಸ್ಕಲ್ಸ್ ನೊಂದಿಗೆ ಹೋಲಿಸಿದರೆ ಆತನ ಹೆಡ್ ಸ್ಕಲ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಪವರ್ ಆತನಿಗೆ ಹುಟ್ಟಿನಿಂದಲೇ ಬಂದಿದ್ದಾಗಿದೆ ನೆಕ್ಸ್ಟ್ ನಂಬರ್ 10 ಈತನ ಹೆಸರು ಟಿಮ್ ಕ್ರಿಡ್ಲ್ಯಾಂಡ್ ಈತನಿಗೆ ನೋವನ್ನ ಕಂಟ್ರೋಲ್ ಮಾಡಿಕೊಳ್ಳುವಂತಹ ಪವರ್ ಇದೆ ಈತನ ಬಾಡಿಗೆ ಸೂಜಿಗಳಿಂದ ಚುಚ್ಚಿದರೂ ಕೂಡ ಈ ವ್ಯಕ್ತಿಗೆ ನೋವು ಉಂಟಾಗುವುದಿಲ್ಲ ಸೊ ಆತನಿಗೆ ನೋವಿನ ಸ್ಪರ್ಶ ಎಂಬುದು ಇಲ್ಲ ಚಿಕ್ಕವನಿದ್ದಾಗ ಸೂಜಿಯ ಮೂಲಕ ತನ್ನ ಬಾಡಿಯನ್ನ ಚುಚ್ಚಿಕೊಂಡು ಕ್ಲಾಸ್ಮೇಟ್ಸ್ ಗಳಿಗೆಲ್ಲ ಆಶ್ಚರ್ಯಗೊಳಿಸುತ್ತಿದ್ದನು ಈ ಪವರ್ ಈತನಿಗೆ ಹುಟ್ಟಿನಿಂದ ಬಂದಿರುವಂತಹದ್ದಲ್ಲ ಚಿಕ್ಕವನಿದ್ದಾಗ ಕಲಿತುಕೊಂಡಿರುವಂತಹದ್ದು ನಂಬರ್ 11 ಈತನ ಹೆಸರು ಕೆಮಿನ್ ರಿಚರ್ಡ್ಸನ್
ಈ ವ್ಯಕ್ತಿ ಸೌತ್ ಆಫ್ರಿಕಾಗೆ ಸೇರಿದ ವ್ಯಕ್ತಿಯಾಗಿದ್ದು ಎಲ್ಲರೂ ನಾಯಿಗಳನ್ನ ಅಥವಾ ಬೆಕ್ಕುಗಳನ್ನ ಸಾಕಿಕೊಳ್ಳುತ್ತಾರೆ. ಆದರೆ ಈ ವ್ಯಕ್ತಿ ಸಿಂಹಗಳನ್ನ ಸಾಕಿಕೊಂಡಿದ್ದಾನೆ. ಸಿಂಹಗಳಷ್ಟೇ ಅಲ್ಲದೆ ಚಿರತೆಗಳು, ಜಿರಾಫೆಗಳು ಹಾಗೂ ರಣಹದ್ದುಗಳನ್ನು ಕೂಡ ಸಾಕಿಕೊಂಡಿದ್ದಾನೆ. ಈತ 13 ವರ್ಷದವನಿದ್ದಾಗಲೇ ಆತನ ತಂದೆ ತೀರಿ ಹೋಗುತ್ತಾರೆ. ಆಗಲೇ ಆತನಿಗೆ ಜಂತುಗಳನ್ನ ನೋಡಿಕೊಳ್ಳುವ ಉದ್ಯೋಗ ಬರುತ್ತದೆ. ಅವುಗಳನ್ನ ಜಂತುಗಳ ಹಾಗೆ ನೋಡದೆ ಸ್ವಂತ ವ್ಯಕ್ತಿಗಳ ಹಾಗೆ ಟ್ರೀಟ್ ಮಾಡುತ್ತಾನೆ. ಹಾಗಾಗಿ ಅವು ಕ್ರೂರ ಜಂತುಗಳಾಗಿದ್ದರೂ ಸಹ ಆ ವ್ಯಕ್ತಿಗೆ ಬಹಳಷ್ಟು ಹತ್ತಿರವಾಗಿವೆ. ಈ ವ್ಯಕ್ತಿಯನ್ನ ಕುರಿತು ಕೆಲವು ಡಾಕ್ಯುಮೆಂಟರಿಗಳು ಕೂಡ ಬಂದಿವೆ. ಈತನನ್ನ ಲಯನ್ ವಿಸ್ಪರ್ ಎಂದು ಸಹ ಕರೆಯಲಾಗುತ್ತದೆ. ನೆಕ್ಸ್ಟ್ ನಂಬರ್ 12. ಈ ಹುಡುಗಿಯ ಹೆಸರು ಯೋಗಮಾತ. ವೀಕ್ಷಕರೇ, ನಮಗೆಲ್ಲರಿಗೂ ಎರಡು ಕಣ್ಣುಗಳಿವೆ. ಆದರೆ ಈ ಹುಡುಗಿಗೆ ಮೂರನೆಯ ಕಣ್ಣು ಕೂಡ ಇದೆ. ಈ ಹುಡುಗಿಯ ಕಣ್ಣುಗಳಿಗೆ ಬಟ್ಟೆಯನ್ನ ಕಟ್ಟಿ ಕಣ್ಣಿನ ಮುಂದೆ ಯಾವುದೇ ವಸ್ತುವನ್ನ ಇಟ್ಟರೂ ಕೂಡ ಅದನ್ನ ಹೇಳುತ್ತಾಳೆ. ಫಸ್ಟ್ ಟೈಮ್ ಈ ಹುಡುಗಿಯನ್ನ ನೋಡಿದಾಗ ಯಾರು ನಂಬುವುದಿಲ್ಲ. ಆನಂತರ ಕೆಲವು ಟೆಸ್ಟ್ ಗಳನ್ನ ಮಾಡಿದಾಗ ಆ ಹುಡುಗಿಗೆ ಥರ್ಡ್ ಐ ಇರುವುದು ನಿಜವೆಂದು ಪ್ರೂವ್ ಆಯಿತು. ಆ ಹುಡುಗಿಯನ್ನ ನೀವು ಏನಾದರೂ ಚೀಟ್ ಮಾಡುತ್ತಿದ್ದೀರಾ ಎಂದು ಕೇಳಿದಾಗ ಇಲ್ಲವೆಂದು ಹೇಳುತ್ತಾಳೆ. ಹಾಗೆಯೇ ಈ ಪವರ್ ಅನ್ನ ಯಾರಾದರೂ ಕಲಿತುಕೊಳ್ಳಬಹುದು ಎಂದು, ನನಗೂ ಕೂಡ ಹುಟ್ಟಿನಿಂದ ಈ ವಿದ್ಯೆ ಬಂದಿದ್ದಲ್ಲವೆಂದು, ನಿತ್ಯಾನಂದ ಸ್ವಾಮಿಯ ಬಳಿ ಕಲಿತಿದ್ದರಿಂದ ಬಂದಿರುವಂತಹದ್ದು ಎಂದು ಹೇಳುತ್ತಾಳೆ. ಇವನ್ ಕಲಿಯಬೇಕೆಂಬ ಹಠ ಇದ್ದರೆ ನೀನು ಕೂಡ ಕಲಿಯಬಹುದು ಎಂದು ಸಹ ಹೇಳುತ್ತಾಳೆ. ಸೊ ವೀಕ್ಷಕರೇ, ಇದು ಈ ದಿನದ ಮಾಹಿತಿಯಾಗಿದ್ದು, ನಿಮಗೂ ಕೂಡ ಈ ರೀತಿಯಾದಂತಹ ಸೂಪರ್ ಪವರ್ ಇಲ್ಲವೆಂದುಕೊಳ್ಳುತ್ತಿರುವಿರಾ? ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೋ ಒಂದು ಯೂನಿಕ್ನೆಸ್ ಇರುತ್ತದೆ. ಅಂಡ್ ನಿಮ್ಮಲ್ಲಿರುವ ಯೂನಿಕ್ನೆಸ್ ದೇವರು ನಿಮಗೆ ಕೊಟ್ಟಂತಹ ಸೂಪರ್ ಪವರ್. ಅದನ್ನ ಗುರುತಿಸುವುದರ ಮೂಲಕ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡರೆ ನೀವು ಕೂಡ ಒಬ್ಬ ಸೂಪರ್ ಹ್ಯೂಮನ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡುವುದರ ಮೂಲಕ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ. ನಮಸ್ಕಾರ.